ವೀಕ್ಷಕರೇ ನಮಸ್ಕಾರ. ಸಿಂದಗಿ ಬೈ ಎಲೆಕ್ಷನ್ ಕಾವು ರಂಗೇರಿದೆ. ಜೆ ಡಿ ಎಸ್ ಪಕ್ಷದಿಂದ ಪ್ರಚಾರ ಕಾರ್ಯ ಜೋರಾಗಿದೆ. ನನ್ನ ಜೊತೆಗೆ ಮಾತಾಡಲಿಕ್ಕೆ ಜೆ ಡಿ ಎಸ್ನ ಹಿರಿಯ ನಾಯಕರು ಜಫ್ರುಲ್ಲಾ ಖಾನ್ ಅವರು ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನು ಮಂಡ್ಯದಿಂದ ಇತ್ತ ಕಡೆ ವಿಜಯಪುರದವರೆಗೂ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ನಿಮ್ಮದೇ ಅವಳಿ ಎದ್ಬಿಟ್ಟೈತೆ, ಏನು ಸಮಾಚಾರ, ಏನು ಕತೆ? ಅತ್ಲ ಕಡೆ ಕುಮಾರಸ್ವಾಮಿ ಅವರನ್ನ ಗುರಿಯಾಗಿಸ್ಕೊಂಡು ನಿಮ್ಮ ವಿರೋಧಿ ಜಮೀರ್ ಅಹಮದ್ ಖಾನ್ ಅವರು ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ದಾರೆ, ಏನು ಸಮಾಚಾರ? ಸಮಾಚಾರ ಏನೂ ಇಲ್ಲ. ಮಂಡ್ಯ ಆಗಿರಲಿ, ಮಂಡ್ಯನೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದೆ. ಕರ್ನಾಟಕ ರಾಜ್ಯ ಭಾರತದಲ್ಲಿರೋದು. ನಾನೊಬ್ಬ ಭಾರತಿ, ನಂತರ ಒಬ್ಬ ಕನ್ನಡ. ಹಿಂಗೆ ಏನೋ ಜೆ ಡಿ ಎಸ್ ನಲ್ಲಿ ಜಮೀರ್ ಅಹಮದ್ ಖಾನ್ ಸ್ಪೇಸ್ ನ ಫುಲ್ ರೀಪ್ಲೇಸ್ ಮಾಡಕ್ ಕೊಟ್ಟಿದ್ದೀರಾ, ಹೆಂಗೆ ಅಂತ? ಇಲ್ಲ, ನಾವು ಯಾರಿಗೂ ರೀಪ್ಲೇಸ್ ಮಾಡೋಕ್ಕಲ್ಲ. ನಾವು ನಾವು ಸ್ವಂತ ನಾವು ಅಕಾಮಿಡೇಟ್ ಆಗಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಪಕ್ಷದ ಕೆಲಸ, ನಾನು ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಕೆಲಸ ಮಾಡೋದು ನನ್ನ ಧರ್ಮ. ಇನ್ನೊಬ್ಬರು ಟೀಕೆ, ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದೇ ಆಗಲಿ, ಇನ್ನೊಬ್ಬರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋದೇ ಆಗಲಿ, ಅದು ನನ್ನ ಕೆಲಸ ಅಲ್ಲ. ನಮ್ಮ ಅರಸು ನಾಯಕ ನಮ್ಗೆ ಅದೆಲ್ಲ ಬುದ್ಧಿ ಹೇಳ್ಕೊಟ್ಟಿಲ್ಲ. ನಾವು ಅಂಥ ಕೆಲಸಗಳು ಬಟ್ ಬೆಂಕಿ ಮಾತುಗಳೇಪ್ಪ ವಾಪಸ್ ಕೊಡ್ತಿರ್ತೀರ ಹಂಗಂಗೆ. ಬಟ್ ಯಾರಾದರೂ ನಮ್ಮ ಮೇಲೆ ಟೀಕೆ ಮಾಡಿದಾಗ ನಾವು ಉತ್ತರಿಸ್ಬೇಕಾಗತ್ತೆ. ನಾವು ಸೈಲೆಂಟ್ ಆಗಿದ್ರೆ ನಾವು ತಪ್ಪು ಒಪ್ಕೊಂಡಂಗೆ ಆಗುತ್ತೆ. ಆ ಕಾರಣದಿಂದ ಅವರು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾ ಇದ್ದೀವಿ ಅಷ್ಟೇ. ನಿಮ್ಗೆ ಅನ್ಸಲ್ವೇ ರಾಜಕಾರಣದಲ್ಲಿ ಒಂದು ರೀತಿ ಆರೋಗ್ಯಕರ ಚರ್ಚೆ ಆಗಬೇಕು, ಹೆಲ್ತಿ ಡಿಸ್ಕಷನ್ ಅಂತ? ಟೀಕೆ ಮಾಡಬೇಕಾದ್ರೆ ಒಂದು ಗೌರವಯುತವಾಗಿ ಆ ವಿಷಯಾಧಾರಿತವಾಗಿ ಟೀಕೆ ಮಾಡಬೇಕು ಅಂತ. ಆದರೆ ನಿಮ್ಮ ಪಕ್ಷದ ಮಾಜಿ ನಾಯಕರು, ಹಾಲಿ ಕಾಂಗ್ರೆಸ್ನ ಶಾಸಕರು ಜಮೀರ್ ಅಹಮದ್ ಖಾನ್, ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಅಗ್ರವಾಗಿ ಮಾತನಾಡುವಂಥದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅವ್ರು ಯಾವ ಸ್ಕೂಲಲ್ಲಿ ಓದಿದಾರೆ ಅಂತ ನನಗೆ ಗೊತ್ತಿಲ್ವಲ್ಲ. ಆ ಪ್ರಶ್ನೆ ತಾವು ಅವರಿಂದಾನೇ ಕೇಳಬೇಕು. ಅಂಥವ್ರಿಗೆಲ್ಲ ಕಾಮೆಂಟ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಅವ್ರ ಲೆವೆಲ್ಗೆ ಬರಬಾರ್ದು ಅಂತ ಸುಮ್ಮನಿದ್ದೀವಿ. ವಿನ ನಮ್ಮ ಬಾಯಲ್ಲೂ ನ್ಯಾಯಾಲಯ ಇದೆ, ನಾವು ಅಂಥ ಮಾತುಗಳು ಆಡಲ್ಲ. ಫೈನಲಿ ಈಗ ನಿಮ್ಮ ಕ್ಷೇತ್ರದಲ್ಲಿ, ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಶಾಸಕರಿದ್ದು ಮನಗುಳಿ ಸಾಹೇಬರು, ಅವರ ಪುತ್ರ ಈಗ ಕಾಂಗ್ರೆಸ್ನ ಕ್ಯಾಂಡಿಡೇಟು. ನೀವಿಲ್ಲಿ ನಾಜಿಯಾ ಶಕೀಲ್ ಅಂಗಡಿ ಅವ್ರನ್ನ ಟಿಕೆಟ್ ಕೊಟ್ಟು ಕಂಟೆಸ್ಟ್ ಮಾಡಿಸಿದ್ರಿ. ಒಂದು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ನೀವು ಜೆ ಡಿ ಎಸ್ಗೆ ಹಾಕುವಂಥ ಒಂದು ಮತ ಬಿ ಜೆ ಪಿಗೆ ಹಾಕ್ತಂಗದು, ಜೆ ಡಿ ಎಸ್ ಕೋಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಅದೇ ಮಾತು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇಲ್ಲಿದು ಈ ಕ್ಷೇತ್ರ ಜನರು ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ. ಇವತ್ತು ನಾವು ಒಂದು ಮತ ಏನಾದರೂ ಕಾಂಗ್ರೆಸ್ಗೆ ಹಾಕಿದ್ರೆ ಅದು ಪ್ಲಸ್ ಬಿ ಜೆ ಪಿಗೆ ಐತೆ ಅಂತ ಜನರಿಗೆ ಗೊತ್ತಿದೆ. ಆ ಕಾರಣದಿಂದ ಅವ್ರು ನಮ್ಮ ಪಕ್ಷಕ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸಿಂದಗಿ ಜನ ಜೆ ಡಿ ಎಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು? ಯಾಕಂದರೆ ಇಲ್ಲಿನ ಮೂಲ ಶ್ರೀಮಾನ್ ದೇವೇಗೌಡರು, ಶ್ರೀಮಾನ್ ಕುಮಾರಸ್ವಾಮಿ ಅವರು, ಅವ್ರು ಮಾಡಿರೋ ಸೇವೆ ಮತ್ತು ಸಾಧನೆ, ಅದ್ರ ಬಗ್ಗೆ ಜನ ಓಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಜನ ಆ ದಿಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಓಟ್ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀರಾ? 100% ಜನ ಈ ಕ್ಷೇತ್ರದ ಜನರು ಬುದ್ಧಿವಂತರು, ಅವ್ರಿಗೆಲ್ಲ ಗೊತ್ತು ಯಾವ ರೀತಿ ಋಣ ತೀರಿಸ್ಬೇಕಂತ ಅವ್ರಿಗೆ ಗೊತ್ತಿದೆ. ಅವ್ರು ತೀರಿಸ್ತಾರೆ ಅನ್ನೋ ನಂಬಿಕೆ ಮೇಲೇ ಒಂದು ಮಹಿಳೆನ ನಾವು ಕ್ಯಾಂಡಿಡೇಟ್ ಮಾಡಿರೋದು. ಮಹಿಳೆ ಅಂದರೆ ವಿಶೇಷತೆ ಏನು ಗೊತ್ತಾ, ಪುರುಷನಿಗೆ ಅನೇಕ ಪುರುಷರಿಗೆ ನಂಬಿದಾಯಿತು, ಇವಾಗ ಒಂದು ಮಹಿಳೆಗೆ ನಂಬಿ ನೋಡಿ. ಮಹಿಳೆಯರು ಯಾರಿಗೂ ಯಾವತ್ತೂ ಎಲ್ಲೂ ಮೋಸ ಮಾಡಿಲ್ಲ, ಮೋಸ ಆಗಲ್ಲ ಅನ್ನೋದು ಆ ನಂಬಿಕೆ ನಾನು ಕೊಡ್ತಾ ಇದ್ದೀನಿ. ಎಸ್, ನಾವು ಗೆದ್ದೇ ಗೆಲ್ತೀವಿ ಬಿಕಾಸ್ ಆಫ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾಡಿದಂಥ ಈ ಕ್ಷೇತ್ರಕ್ಕೆ ಮಾಡಿದಂಥ ಕಾರ್ಯವನ್ನು ಜನ ನೆನೀತಾರೆ. ಸಿಂದಗಿಯಲ್ಲಿ ನಮಗೆ ಓಟ್ ಹಾಕ್ತಾರೆ. ಮತ್ತು ಇನ್ನೊಂದು ವಿಷಯ ಅಂದರೆ ಇಲ್ಲಿ ಮಹಿಳೆ ಕ್ಯಾಂಡಿಡೇಟ್ ಮಾಡಿರೋ ಉದ್ದೇಶ ಇಷ್ಟೇ, ಮಹಿಳೆಯರು ಯಾರಿಗೂ ಮೋಸ ಮಾಡಲ್ಲ, ನಮ್ಮದವ್ರು ಕೈ ಕೊಡಲ್ಲ, ಹಾಗಾಗಿ ನಾವು ಕ್ಯಾಂಡಿಡೇಟ್ ಮಾಡಿದ್ವಿ, ಅವ್ರಿಗೆ ಓಟ್ ಹಾಕಿ ಅನ್ನೋದನ್ನು ಜಫ್ರುಲ್ಲಾ ಖಾನ್ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ನಾನು ಆಗಲೇ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಕೆಲವೊಂದನ್ನು ಅವ್ರನ್ನೇ ಕೇಳಿ ಅಂತ ಹೇಳಿದರು. ಜೊತೆಗೆ ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವ್ರು ಬಳಸ ಇರ್ತಕ್ಕಂಥ ಮಾತು ಆ ಮಟ್ಟಿಗಿದೆ, ಆ ಪದ ಬಳಕೆ ಸರಿಯೇನೋ ಪ್ರಶ್ನೆ ಇವತ್ತು ಸೊಸೈಟಿಯಲ್ಲಿ ಚರ್ಚೆ ಆಗ್ತಿದೆ. ಆ ವಿಷಯವೂ ಸಹ ಇವರು ಮಾತಾಡಿದ್ರು. ಏನೇ ಅವು ಫೈನಲಿ ನಿಮಗೊಂದು ಪ್ರಶ್ನೆ, ಸಿಂಧಗಿಯಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ. ಜಫ್ರುಲ್ಲಾ ಖಾನ್ ಅವ್ರು ಹೇಳಿದಂತೆ ಇವರ ವಿಶ್ವಾಸಕ್ಕೆ ತಕ್ಕಂತೆ ಜನ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.